यहाँ मोदी जी विल डिसाइड मंदिर कौन जा सकता है, कब जा सकता है और कब नहीं जा सकता। ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದ ಭಾರತ ಜೋಡೋ ನ್ಯಾಯಯಾತ್ರೆ ಈಗ 10ನೇ ದಿನಕ್ಕೆ ಕಾಲಿಟ್ಟಿದೆ. ಮಣಿಪುರ, ನಾಗಾಲ್ಯಾಂಡ್, ಅಸ್ಸಾಂ, ಅರುಣಾಚಲ ಪ್ರದೇಶ ರಾಜ್ಯಗಳಲ್ಲಿ ಯಾತ್ರೆ ಕ್ರಮಿಸಿದ್ದು ಈಗ ಮೇಘಾಲಯ ರಾಜ್ಯವನ್ನು ಪ್ರವೇಶ ಮಾಡಿದೆ. ಇದೇ ವೇಳೆ ಜನವರಿ 22ರಂದು ರಾಹುಲ್ ಗಾಂಧಿ ಅಸ್ಸಾಂನಲ್ಲಿದ್ದಾಗ ಭದ್ರತೆಯ ಕಾರಣಗಳ ನೆಪವೊಡ್ಡಿ ಅವರಿಗೆ ನಾಗಾವ್ನಲ್ಲಿರುವ ಬಟಾದ್ರವ ಸತ್ರ ದೇವಸ್ಥಾನಕ್ಕೆ ಪ್ರವೇಶ ನೀಡಲು ಅಲ್ಲಿನ ರಾಜ್ಯ ಸರ್ಕಾರ ನಿರಾಕರಿಸಿದ ಘಟನೆ ನಡೆದಿದೆ. ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ತಮ್ಮ ಭಾರತ ಜೋಡೋ ನ್ಯಾಯಯಾತ್ರೆಯ ಮಾರ್ಗ ಬದಲಾವಣೆ ಮಾಡಬೇಕೆಂದು ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಸರ್ಮಾ ಹೇಳಿದರು. ಅಸ್ಸಾಂ ಮುಖ್ಯಮಂತ್ರಿಯ ಒತ್ತಡಕ್ಕೆ ಮನೆಯದೆ ನಿಗದಿತ ಮಾರ್ಗದಲ್ಲೇ ರಾಹುಲ್ ಗಾಂಧಿ ತಮ್ಮ ಯಾತ್ರೆಯನ್ನು ಮುಂದುವರಿಸಿದರು. ಇದೇ ವೇಳೆ ಪೊಲೀಸರು ಅವರನ್ನು ತಡೆದಿದ್ದಾರೆ. ಘಟನೆಯ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೊಂದಿಗೆ ನಾಗಾವ್ನಲ್ಲಿ ಧರಣಿ ನಡೆಸಿದ್ದಾರೆ. ಸ್ಥಳದಲ್ಲೇ ಕಾರ್ಯಕರ್ತರು ರಘುಪತಿ ರಾಘವ ರಾಜಾರಾಮ್ ಭಕ್ತಿಗೀತೆ ಹಾಡಿದರು. ದೇಗುಲಕ್ಕೆ ಯಾರು ಭೇಟಿ ನೀಡಬೇಕು, ಯಾರು ಭೇಟಿ ನೀಡಬಾರದು ಎಂದು ಪ್ರಧಾನಿ ಮೋದಿಯವರು ನಿರ್ಧರಿಸಲು ಸಾಧ್ಯವಿಲ್ಲ ಎಂದು ರಾಹುಲ್ ಗಾಂಧಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಯಾವುದೇ ಸಮಸ್ಯೆಗಳನ್ನು ಸೃಷ್ಟಿಸಲು ಬಯಸುವುದಿಲ್ಲ, ನಾವು ಕೇವಲ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಲು ಬಂದಿದ್ದೇವೆ, ದೇವಾಲಯಕ್ಕೆ ಭೇಟಿ ನೀಡಲಾಗದಂಥ ಅಪರಾಧವನ್ನು ನಾವು ಏನು ಮಾಡಿದ್ದೇವೆ ಅಂತ ರಾಹುಲ್ ಗಾಂಧಿ ಅಲ್ಲಿನ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದ್ದಾರೆ. ನಾನು ಶಂಕರರ ತತ್ವಶಾಸ್ತ್ರವನ್ನು ನಂಬುತ್ತೇನೆ. ನಾವು ಜನರನ್ನು ಒಗ್ಗೂಡಿಸುವುದರಲ್ಲಿ ನಂಬಿಕೆ ಇಟ್ಟಿದ್ದೇವೆ, ದ್ವೇಷವನ್ನು ಹರಡುವುದರಲ್ಲಿ ಅಲ್ಲ. ಅವಕಾಶ ಸಿಕ್ಕಾಗ ನಾನು ಬಟದ್ರವಕ್ಕೆ ಹೋಗುತ್ತೇನೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಶಂಕರ್ ದೇವ್ ಜಿ ಜೊ ಅಸ್ಸಾಂ ಕಾ ಕಲ್ಚರ್ ಹೇ, ಅಸ್ಸಾಂ ಕಿ ಹಿಸ್ಟ್ರಿ ಹೇ, ಅಸ್ಸಾಂ ಕಾ ಸೋಚನೆ ಕಾ ತರೀಕಾ ಹೇ, ಉಸ್ಕೆ ಏಕ್ ಪ್ರತೀಕ್ ಹೇ, ಸಬ್ಸೆ ಬಡೆ ಪ್ರತೀಕ್ ಹೇ. ಹಮ್ನೆ ಸೋಚಾ ಥಾ ಕಿ ಅಗರ್ ಹಮ್ ಅಸ್ಸಾಂ ಆಯೆಂಗೆ ತೋ ಉನ್ಕೆ ಸಾಮ್ನೆ ಸಿರ್ ಝುಕಾನಾ ಚಾಹಿಯೆ, ಇಸ್ಲೇ ಹಮ್ ಉನ್ಕೆ ಮಂದಿರ್ ಜಾ ರಹೇ ಥೆ, ವಹಾಂ ಪೆ ಹಮೆ ಪರ್ಮಿಷನ್ ಮಿಲಿ ಥಿ, ಮಗರ್ ಸರ್ಕಾರ್ ನೆ ಆಜ್ ರೋಕ್ ದಿಯಾ ಹಮೆ, ಮಗರ್ ಠೀಕ್ ಹೇ, ಹಮ್ ಉನ್ಕೆ ಉನ್ಕಿ ಸೋಚ್ ಕಾ ಪಾಲನ್ ಕರೆಂಗೆ, ಅಪ್ನೆ ಕಾಮ್ ಮೇ ಉನ್ಕಿ ಉನ್ಕೆ ಸೋಚ್ ಕಾ ಪ್ರಯೋಗ ಕರೆಂಗೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.